ಆನೇಕಲ್ ಪತ್ರಕರ್ತ ವೃಂದ ಮತ್ತು ದೃಶ್ಯ ಮಾಧ್ಯಮ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಊರು ಆನೇಕಲ್ಲು, ಸೊ ಇಲ್ಲಿ ನನ್ನ ಊರಿಗೆ ಬಂದಾಗ ನನಗೆ ಅದು ಖುಷಿ ಇರುತ್ತೆ, ಎಮೋಷ್ನಲ್ ಆಗಿಬಿಟ್ಟಿರ್ತೀವಿ. ಎಲ್ಲ ನಮ್ಮೂರವ್ರೆ ಇದ್ದಾರೆ, ಎಲ್ಲ ರಿಪೋರ್ಟರ್ಸ್ ಥರ ನಮ್ಮೂರವರೇ. ಬಹುಶಃ ನನ್ನ ಸ್ಕೂಲಲ್ಲೇ ಓದಿರ್ತೀರಾ ಅಥವಾ ಜೂನಿಯರೋ ಸೀನಿಯರ್ಸೋ ಇರ್ತೀರಾ ಅಂತ ಕಾಣುತ್ತೆ. ನನಗೆಲ್ಲ ಯಾವಾಗಲೂ ಏನು ಖುಷಿ ಅಂದರೆ ನಮ್ಮೂರವರೇ ನಮ್ಮ ರಿಪೋರ್ಟರ್ಸ್ ಆಗ್ಬೋದು, ನಮ್ಮೂರವರೇ ಪೊಲೀಸ್ ಆಗ್ಬೋದು, ನಮ್ಮದೇ ಆದ ಯುವ ಪೀಳಿಗೆ ಆಗ್ಬೋದು, ಮತ್ತು ಎಲ್ಲ ಫ್ಯಾನ್ಸ್ ಆಗ್ಬೋದು. ಆನೇಕಲ್ ಪತ್ರಕರ್ತ ವೃಂದ ಮತ್ತು ದೃಶ್ಯ ಮಾಧ್ಯಮ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಊರು ಆನೇಕಲ್ಲು, ಸೊ ಇಲ್ಲಿ ನನ್ನ ಊರಿಗೆ ಬಂದಾಗ ನನಗೆ ಅದು ಖುಷಿ ಇರುತ್ತೆ, ಎಮೋಷ್ನಲ್ ಆಗಿಬಿಟ್ಟಿರ್ತೀವಿ. ಎಲ್ಲ ನಮ್ಮೂರವ್ರೆ ಇದ್ದಾರೆ, ಎಲ್ಲ ರಿಪೋರ್ಟರ್ಸ್ ಥರ ನಮ್ಮೂರವರೇ. ಬಹುಶಃ ನನ್ನ ಸ್ಕೂಲಲ್ಲೇ ಓದಿರ್ತೀರಾ ಅಥವಾ ಜೂನಿಯರೋ ಸೀನಿಯರ್ಸೋ ಇರ್ತೀರಾ ಅಂತ ಕಾಣುತ್ತೆ. ನನಗೆಲ್ಲ ಯಾವಾಗಲೂ ಏನು ಖುಷಿ ಅಂದರೆ ನಮ್ಮೂರವರೇ ನಮ್ಮ ರಿಪೋರ್ಟರ್ಸ್ ಆಗ್ಬೋದು, ನಮ್ಮೂರವರೇ ಪೊಲೀಸ್ ಆಗ್ಬೋದು, ನಮ್ಮದೇ ಆದ ಯುವ ಪೀಳಿಗೆ ಆಗ್ಬೋದು, ಮತ್ತು ಎಲ್ಲ ಫ್ಯಾನ್ಸ್ ಆಗ್ಬೋದು. ನೋಡಿದಾಗ ನಂಗೆ ತುಂಬಾ ಖುಷಿ. ನಾನು ಆನೇಕಲ್ ಒಂದು ಬರೋಕ್ಕಾಗ್ತಾ ಇರಲಿಲ್ಲ, ಇವತ್ತು ಭಾನುವಾರ ಅಂತೇಳಿ ಬಿಡುವು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸರ್, ಈಗ ಭೀಮಾ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಮುಂದುವರಿತಾ ಇದೆಯಲ್ಲ, ನಿಮ್ಗೆ ಈ ಕ್ರೆಡಿಟ್ ನಾನು ಎಷ್ಟು ಯಾವುದೇ ಇದೇ ರೀತಿ ಕನ್ಸೆಪ್ಟ್ ಇಟ್ಕೊಂಡು ಮುಂದೆ ಫಿಲಮ್ ಮಾಡಬೇಕು ಅಂತ 100% ಇದೆ. ನನಗೆ ಈ ಥರದ್ದೇ ಕಥೆಗಳು ಮಾಡಬೇಕು ಅಂತ ಆಸೆ ಇದೆ. ಇದುವರೆಗೂ ಈ ಥರ ಯಾರು ಟ್ರೈ ಮಾಡಿರಲಿಲ್ಲ ಅಂತ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ? ಹೌದು, ನನಗೆ ಒಂದು ಬೇಜಾರು ಏನು ಅಂದರೆ, ನಮ್ಮ ಆನೇಕಲ್ಲಲ್ಲೂ ಕ್ರೈಮ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನಂಗೆ ಸಿಕ್ಕಾಪಟ್ಟೆ ನೋವಿದೆ. ಹುಡುಗರು ಗಾಂಜಾ ಸೇದೋದು, ಗಲಾಟೆ ಮಾಡ್ಕೊಳ್ಳೋದು, ಮಚ್ಚಲ್ಲಿ ಹೊಡೆದಾಡೋದು, ಇದೆಲ್ಲ ಸಿಕ್ಕಾಪಟ್ಟೆ ನೋವು. ನಾನು ಪ್ರತಿ ದಿವಸ ಓದ್ತಿರ್ತೀನಿ, ನಾನು ನೋಡ್ತಿರ್ತೀನಿ ಟಿ ವಿಲಿ. ಆನೇಕಲ್ ಯುವಕರು ಯಾರೇ ಇರಲಿ, ದಯಮಾಡಿ ಗಾಂಜಾ ಸೇದೋದಾಗಲಿ, ಈ ಲಾಂಗ್ಗಳು ತೊಗೊಂಡು ಹೊಡೆದಾಡೋದಾಗಲಿ ಮಾಡಬೇಡಿ. ಯಾಕೆಂದರೆ ಆನೇಕಲ್ ಅದು ಯಾವುದಕ್ಕೂ ಫೇಮಸ್ ಆಗಿರಲಿಲ್ಲ, ಆಗೋದು ಬೇಡ. ತುಂಬ ದೊಡ್ಡ ದೊಡ್ಡವರು ಇಲ್ಲಿ ಇದ್ದು ಸಾಧನೆ ಮಾಡಿ ತೋರಿಸಿದಂಥ ಸ್ಥಳ ಆನೇಕಲ್ಲು. ತುಂಬ ಕಷ್ಟದಲ್ಲಿದ್ದಾಗ ನಾವು ನೋಡಿದ್ದೀವಿ ಆನೇಕಲ್. ಇವತ್ತು ಅದೇ ಕಷ್ಟದಲ್ಲಿದೆ, ಆದರೆ
ಮುಂದುವರಿತಾರವ್ರು ಯುವ ಪೀಳಿಗೆ ಸುಮ್ಮನೆ ಅವ್ರಿಗಷ್ಟು ಅವರೇ ಗಾಂಜಾ ಸೇರ್ಕೊಂಡು ಕುಡ್ಕೊಂಡು ಒಬ್ಬನೊಬ್ಬನ ಮರ್ಡರ್ ಮಾಡಿಕೊಂಡು ಅಥವಾ ಪೇಜ್ಗಳಲ್ಲಿ ಏನೇನೋ ಒಬ್ರಿಗೊಬ್ರು ರೇಗಿಸ್ಕೊಂಡು ಈ ಥರ ಮಾಡಿ ಅದು ಬೇರೆ ಬೇರೆ ದಿಕ್ಕು ತಗೋತಾ ಇದೆ. ನನಗೆ ಆನೆಕಲ್ಲಿನ ಬಗ್ಗೆ ನೋವು ಅಂದರೆ ಅದೇ, ಇಲ್ಲಿ ಯುವ ಸಮುದಾಯ ಯುವಕರು ದಯಮಾಡಿ ನಾನು ನೋಡಿ ಎಲ್ಲ ನೋಡ್ತಿರ್ತೀನಿ ಟಿ ವಿಲಿ, ಪಾಪ ಎಲ್ಲ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಕ್ರೈಮ್ನ ಕಂಟ್ರೋಲ್ ಮಾಡೋಕ್ಕೆ. ಅಟ್ ದ ಸೇಮ್ ಟೈಮ್ ನೀವು ಮಾಧ್ಯಮದವರು ಎಷ್ಟೆಲ್ಲ ಹೇಳ್ತಾ ಇದ್ದೀರಾ, ಆದರೂ ಯುವಕರು ಈ ಏನು ಹೇಳ್ತೀವಿ ನಾವು ಅದಕ್ಕೆ ಒಂದು ಈ ಸ್ಪೆಷಲಿ ನಾನು ನೋಡ್ದಂಗೆ ಎಲ್ಲ ಈ ಗಾಂಜಾ ಜಾಸ್ತಿ ಆಗಿದೆ ಈ ಕಡೆ, ಈ ಸುತ್ತಮುತ್ತ ಕಾಲೇಜ್ಗೂ ಹೊರಗಡೆಯಿಂದ ಬಂದಿರೋ ಕಾಲೇಜ್ಗಳಿಗೆ ಸಪ್ಲೈ ಆಗ್ತಾ ಇರೋದಾಗ್ಬೋದು, ಅಥವಾ ಬೇರೆ ಬೇರೆ ಊರಿಂದ ಬಂದು ಅಲ್ಲಿ ಸಪ್ಲೈ ಮಾಡ್ತಾರಲ್ವ, ಅವ್ರನ್ನ ನೀವೇ ಹಿಡಿದಿರಿ, ಆನೆಕಲ್ಲವ್ರು ನೀವೇ ಹುಡುಗರು ಹಿಡಿದು ಪೊಲೀಸವ್ರಿಗೆ ಒಪ್ಪಿಸಿ ಇಲ್ಲ ಮಾಧ್ಯಮದವ್ರಿಗೆ ಒಪ್ಪಿಸಿ. ಸೊ ಹಾಗಾಗಿ ನೀವು ಕಿತ್ತಾಡ್ಕೋಬೇಡಿ, ನಾನು ಸಿನಿಮಾಲಿ ಅದೇ ಹೇಳ್ತೀನಿ, ನೀವು ಕಿತ್ತಾಡಬೇಡ್ರಿ ಇನ್ನೊಬ್ಬರು ಬಂಡವಾಳ ಮಾಡ್ಕೋತಾರೆ ಅಂತ. ಸೊ ಅದನ್ನು ಮನಸ್ಸಿಗೆ ತೊಗೊಂಡು ದಯಮಾಡಿ ಪೊಲೀಸಿಗೆ ಮಾಧ್ಯಮದವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಪೊಲೀಸ್ ಭವನ್ನ ತುಂಬ ಅದ್ಭುತವಾಗಿ ಪೊಲೀಸವ್ರನ್ನ ಸ್ಟೇಟಸ್ ಎಲ್ಲ ಹಾಕೋಣ ಮಾಡಿದ್ರೆ ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಥಿಯೇಟರ್ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ, ನಾನು ಖುಷಿಯಾಗ. ಆ್ಯಕ್ಚುಲಿ ನನಗೆ ಪೊಲೀಸನ್ನು ತುಂಬ ಗೌರವ, ತುಂಬ ಗೌರವ ನನಗೆ. ನೋಡಿ ಇವತ್ತು ಪೊಲೀಸು ಮಾಧ್ಯಮ ಇವೆಲ್ಲವೂ ಒಂದು ಅಗೇನ್ ಮತ್ತೆ ನಮ್ಮ ಕೋರ್ಟ್ಗಳು, ನ್ಯಾಯಾಧೀಶರಾಗ್ಬೋದು, ಲಾಯರ್ಸ್ ಆಗ್ಬೋದು, ನೀವೆಲ್ಲ ಪಿಲ್ಲರ್ ಆಫ್ ದ ಸೊಸೈಟಿಗಳು ನೀವೆಲ್ಲೂ. ಸೊ ಹಂಗಾಗಿ ಪೊಲೀಸ್ ಹುದ್ದೆ ಸೇರಬೇಕು ಅಂತ ಆಸೆ ಇತ್ತು, ಆದರೆ ಕೆಲವು ಕಡೆ ಸುಮಾರು ನಾವೇ ಮೋಸ ಹೋಗಿದ್ವಿ ಆ ಪೊಲೀಸವರಿಂದ. ಸೊ ಹಂಗಾಗಿ ನಿಷ್ಠಾವಂತ ಪೊಲೀಸರು ಹೆಂಗಿರಬೇಕು ಅಂತ ಅದನ್ನು ತೋರಿಸಿದ್ದೀನಿ ಅಷ್ಟೇ ನಾನು. 100% ಪತ್ರಕರ್ತರ ಬಗ್ಗೆ ನಂಗೆ ಆಸೆ, ಪ್ರತಿಯೊಬ್ಬರದ್ದು ಆಸೆ ಪತ್ರಕರ್ತರದ್ದು ಮಾಡಬೇಕನ್ನೋ ಆಸೆ, ಮಾಡೇ ಮಾಡ್ತೀನಿ ಬಿಡಲ್ಲ. ಸಲಗಾ ಟೂನ ಭೀಮಾ ಟೂನ ಈಗ ಸದ್ಯಕ್ಕೆ ಇದೆಲ್ಲ ಖಂಡಿತವಾಗ್ಲೂ ದೇವ್ರ ದಯ ಆದರೆ ಇಲ್ಲಿಗೆ ಬಂದೇ ಬರ್ತೀನಿ, ಇಲ್ಲೇ ಮಾಡೋಣ ಎಲ್ಲರೂ ಸೇರ್ಕೊಂಡು, ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ. ಇವಾಗ ಯಾರು ಮನಸ್ಸಲ್ಲಿ ಏನು ಮಾಡ್ಕೋಬೇಕು. ಆಯ್ತು ಆಯ್ತು, ಸಂತೋಷ ಆದರೆ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್, ಆದರೆ ಸಂತೋಷ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು.